ನಂತರ ಸಿಎಂ ಕುಮಾರಸ್ವಾಮಿ ಟೆನ್ಷನ್ ಗೀಡಾಗಿದ್ದಾರೆ. ಈಗ ನೇರ ಅವರ ತಂದೆ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ ಮಾಡಲಿಕ್ಕೆ ತೆರಳಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಟೆನ್ಷನ್ ಶುರು ಆಗಿದೆ. ಮನೆಯಿಂದ ಈಗ ದೇವೇಗೌಡ ಮನೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸೊ ಈಗ ಶುರು ಆಗಿದೆ ಅಸಲಿ ನಾಟಕ. ಇದು ರಾಜ್ಯ ರಾಜಕೀಯದ ಅಸಲಿ ನಾಟಕ ಶುರು ಆಗಿದೆ. ಇಬ್ಬರು ಪಕ್ಷೇತರರು ಮೈತ್ರಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡ್ಕೊಂಡಿದ್ದಾರೆ. ಈ ಘೋಷಣೆ ಹೊರಬೀಳ್ತಾ ಇದ್ದಾಗೆ ಟೆನ್ಷನ್ಗೀಡದಂತ ಸಿಎಂ ಕುಮಾರಸ್ವಾಮಿ, ಶಾಸಕರ ರಾಜೀನಾಮೆ ನಾಳೆ ಆಗುತ್ತೆ, ಕೆಲವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕ ನಂತರ ತಡಬಡಾಯಿಸಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರ ಭೇಟಿಗೆ ತೆರಳಿದ್ದಾರೆ. ಅವರ ನಿವಾಸಕ್ಕೆ ಕುಮಾರಸ್ವಾಮಿ ತೆರಳಿದ್ದಾರೆ. ಮುಂದೇನು ಅಂತೇಳಿ ದೇವೇಗೌಡರ ಸಲಹೆ ಕೇಳಲಿಕ್ಕೆ ಈಗ ಕುಮಾರಸ್ವಾಮಿ ಹೋಗಿದ್ದಾರೆ ಅನ್ನುವಂಥದ್ದು ಆಗಿದ್ರೆ, ಸೊ ರಾಜ್ಯದ ಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಎದ್ದಿದೆಯಾ, ಅಸ್ತ್ರ ಸರ್ಕಾರ ಅನ್ನುವಂಥ ಸಂದೇಶ ಹೋಗ್ತಾ ಇದೆ, ಅತಂತ್ರ ಸರ್ಕಾರ ಅನ್ನುವಂಥ ಮೆಸೇಜ್ ಹೋಗ್ತಾ ಇದ್ದರೆ ಸರ್ಕಾರ ಉರುಳಿಸಲಿಕ್ಕೆ BJP ದೊಡ್ಡ ಪ್ಲಾನ್ ಮಾಡಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಥಾಮಸ್. ಥಾಮಸ್, ಆಗಿದ್ರೆ ಕುಮಾರಸ್ವಾಮಿ ಅವರು ಬೆಳಿಗ್ಗೆಯಿಂದ ಯಾರಿಗೂ ಕಂಡಿರಲಿಲ್ಲ, ಯಾರನ್ನು ಕೂಡ ಭೇಟಿ ಮಾಡಕ್ಕೆ ಬಿಡ್ತಿರಲಿಲ್ಲ. ಹಾಗಿದ್ರೆ ಇಬ್ಬರು ಪಕ್ಷೇತರ ರಾಜೀನಾಮೆ ನಂತರ ಮೈತ್ರಿ ಬೆಂಬಲ ಪಡ್ಕೊಂಡ ನಂತರ ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ದಿಗಿಲುಗೊಂಡಿದ್ದಾರೆ. ಹಾಗಿದ್ರೆ ದೇವೇಗೌಡರು ಭೇಟಿಗೆ ಹೋಗಿರ್ತಕ್ಕಂತ ಹಿನ್ನೆಲೆ ಏನೀಗ? ಖಂಡಿತ ಹೂಗಾರವರೇ, ಇದು ಏನು ಬೆಳವಣಿಗೆಗಳೇನು ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಥವಾ BJP ಏನು ಆಪರೇಷನ್ ಕಮಲ ಮಾಡ್ತಾ ಇದೆ, ಬಹುತೇಕ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಅಂತಕ್ಕೇನು ಬಂದ್ ತಿರುಗ್ತಾ ಇದೆ. ಇದು ಎಲ್ಲಾ ಬೆಳವಣಿಗೆಗಳನ್ನ ಕುಮಾರಸ್ವಾಮಿ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅವ್ರು ಬೆಳಗಿಂದ ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ. ಈಗ ಅವ್ರು ಏನು ಕೆಲವೇ ಕ್ಷಣಗಳ ಮುನ್ನ ಮನೆಯಿಂದ ಹೊರಗಡೆ ಹೊರಟರು, ನೇರವಾಗಿ ಪದ್ಮನಾಭನಗರದಲ್ಲಿರುವಂತ ದೇವೇಗೌಡರು ಮನೆಗೆ ಹೋಗ್ತಿರೋಂತ ಮಾಹಿತಿಗಳನ್ನೇನು ಬಲ್ಲ ಮೂಲಗಳು ಹೇಳ್ತಾ ಇದಾವೆ. ಬಹುಶಃ ಅವರು ಹಾಕದಂತ ಟಿ ಶರ್ಟ್ ಅದ್ರ ಮೇಲೆ ಒಂದು ಸ್ವೆಟರ್ ಕೂಡ ಹಾಕಿದ್ರು. ಬಹುಶಃ ಅವರು ಬೆಳಗಿನ ನಡೀತಿರುವಂತ ಬೆಳವಣಿಗೆಗಳಿಂದ ಸ್ವಲ್ಪ ವಿಚಲಿತರಾಗಿರುವಂತ ಸಾಧ್ಯತೆಗಳು ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ರಾಜಕೀಯ ಮಾರ್ಗದರ್ಶಕರು ಆಗಿರುವಂತ ತಂದೆ ದೇವೇಗೌಡರವರ ಸಲಹೆಗಳನ್ನ ಅವರು ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕೋಸ್ಕರ ನೇರವಾಗಿ ಅವರು ಪದ್ಮನಾಭನಗರದ ನಿವಾಸಕ್ಕೆ ತೆರಳಿದ್ರಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಹಳಷ್ಟು ಶಾಸಕರು, ಉದಾಹರಣೆಗೆ ಅದು MLA ಮುನಿರತ್ನರವರು, ಅವರನ್ನು ಸಂಪರ್ಕಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು, ಆದ್ರೆ ಅವರಿಗೆ ಸಂಪರ್ಕ ಸಾಧ್ಯ ಆಗಲಿಲ್ಲ. ಆನಂತರ ಮುನಿರತ್ನ ಅವರು ಇಲ್ಲ, ನಾನು ಮಧ್ಯಾಹ್ನ 3 ಗಂಟೆ ನಂತರ ಅವರು ಭೇಟಿಗೆ ಸಿಗ್ತೀನಿ ಅಂತ ಹೇಳಿದ್ರೆ ಅವ್ರು ರೆಸ್ಟ್ ತಗೊಳ್ತಿದ್ದಾರೆ ಅಂತ ಮಾತನಾಡುದು. ಆದ್ರೆ ಒಟ್ಟಾರೆ ಬೆಳಗ್ಗೆಯಿಂದ ನಡೀತಿರುವಂತ ಬೆಳವಣಿಗೆಗಳಿಂದ ಕುಮಾರಸ್ವಾಮಿ ಸಮಾಧಾನ ನಿವಾಸಕ್ಕೆ ಹೊರಟ್ರ ಎದುರಿಸಬೇಕು, ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದೀವಿ. ಭಾರತೀಯ ಜನತಾ ಪಕ್ಷದ ನೈತಿಕತೆ ದಿವಾಳಿತನ ಇವತ್ತು ಇಡೀ ದೇಶಕ್ಕೇನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಕ್ಕೋಸ್ಕರ ಅವ್ರ ಲಾಲಸೆ ಮತ್ತು ಏನು ದುರಾಸೆ ಇದೆ ಅದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ಇಳಿಬಹುದು, ಯಾವ ಮಟ್ಟಕ್ಕೆ ಅವರು ಸರ್ಕಾರವನ್ನು ಬೀಳಿಸ್ತಕ್ಕಂಥದಕ್ಕೆ ಈ ಥರ ಎಲ್ಲ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ. ಜನರ ಮುಂದೆ ದೇಶದ ಮುಂದೆ ಗೊತ್ತಾಗ್ತಾ ಇದೆ BJP ಏನು ಅಂತ.